ಶುಭೋದಯ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಮಕ್ಕಳೇ ನೋಡಿ ಈ ದಿನ ನಾನು ನಿಮಗೆ ಕನ್ನಡ ಪಾಠ ಮಾಡ್ತಾ ಇದೀನಿ ವಿಷಯ ಕನ್ನಡ ಅಕ್ಷರಾಭ್ಯಾಸ 9 ಇದು ಮಹಾಪ್ರಾಣಾಕ್ಷರಗಳು ಮಕ್ಕಳೇ ಘ ಠ ಫ ಝ ಖ ಮತ್ತೆ ಹೇಳಿ ಘ ಠ ಫ ಝ ಕ ಕಳೆದ ತರಗತಿಯಲ್ಲಿ ನೀವೆಲ್ಲರೂ ಅಕ್ಷರಾಭ್ಯಾಸ ಚೆನ್ನಾಗಿ ಕಲಿತಿದ್ದೀರಾ ಅಂತ ತಿಳ್ಕೊಂಡಿದ್ದೇನೆ ಮಕ್ಕಳೇ ನೋಡಿ ಈ ಅಕ್ಷರಗಳಿಂದ ಯಾವ ಪದಗಳು ಬರುತ್ತೆ ಅಂತ ಈ ದಿನ ನಾವು ತಿಳ್ಕೊಳ್ಳೋಣ ಕನ್ನಡ ಪಠ್ಯಪುಸ್ತಕವನ್ನ ತೆಗಿರಿ ಪುಟದ ಸಂಖ್ಯೆ 72 ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಕೊಟ್ಟಿದ್ದಾರೆ ಘಟ ಗ ಅನ್ನೋ ಅಕ್ಷರದಿಂದ ಘಟ ಅನ್ನೋ ಪದ ಬರುತ್ತೆ ಘಟ ಅಂದ್ರೆ ಏನು ಮಕ್ಕಳೇ ಮಡಿಕೆ ಅದು ಮಡಿಕೆ ಆ ಮಡಿಕೆಯಲ್ಲಿ ಹೀಗೆ ಮಡಿಕೆಯನ್ನ ಭಾರಿಸ್ತಾರೆ ಈ ರೀತಿ ಆಗ ಮಧುರವಾದ ಶಬ್ದ ನಮ್ಮ ಕಿವಿಗೆ ಕೇಳಿಸುತ್ತೆ ಅದನ್ನ ಘಟ ಅಂತ ಕರೀತಾರೆ ಟ ಜಠರ ಟ ಜಠರ ಜಠರ ಅಂದ್ರೆ ನಮ್ಮ ದೇಹದಲ್ಲಿ ಇರುವ ಹೊಟ್ಟೆಯ ಭಾಗದಲ್ಲಿ ಇರುವ ಒಂದು ಅಂಗ ಜಠರ ಕರುಳು ಅಂತಾನು ಕರೀತಾರೆ ಪ ಫಲ ಫಲ ಅಂದ್ರೆ ಹಣ್ಣುಗಳು ಫಲ ಅಂದ್ರೆ ಏನು ಮಕ್ಕಳೇ ಹಣ್ಣುಗಳು ನಿಮಗೆಲ್ಲ ಹಣ್ಣುಗಳು ಅಂದ್ರೆ ತುಂಬಾ ಇಷ್ಟ ಅಲ್ವೇ ಹಣ್ಣುಗಳು ಫಲ ಅಂದ್ರೆ ಹಣ್ಣುಗಳು ಜಣ 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 ಅಂದ್ರೆ ಏನು ಮಕ್ಕಳೇ ಈಗ ಚಿಲ್ಲರೆ ಕಾಸನ್ನ ಈಗ ಸುರಿದಾಗ ಏನಾಗುತ್ತೆ ನಿಮಗೆ ಕಿವಿಗೆ ಜಣ ಜಣ ಅಂತ ಶಬ್ದ ಬರುತ್ತೆ ಈಗ ಕಾಸನ್ನ ಕೆಳಗಡೆ ಹಾಕಿದಾಗ ಜಣ ಜಣ ಅಂತ ಶಬ್ದ ಬರುತ್ತೆ ಅದನ್ನ ಜಣ ಜಣ ಅಂತ ಕರೀತಾರೆ ಹಣವನ್ನ ಖ ಖಗ ಖಗ ಅಂದ್ರೆ ಏನು ಮಕ್ಕಳೇ ರಣಹದ್ದು ರಣಹದ್ದು ಅದರ ಕೊಕ್ಕು ತುಂಬಾ ಚೂಪಾಗಿರುತ್ತೆ ನೋಡಿ ಪುಟವನ್ನು ತಿರುಗಿಸಿ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಖಾಲಿ ಚೌಕಟ್ಟನ್ನ ಕೊಟ್ಟಿದ್ದಾರೆ ಈ ಅಕ್ಷರಗಳನ್ನು ನೋಡಿಕೊಂಡು ನೀವು ಬಾಯಲ್ಲಿ ಹೇಳ್ಕೊಂಡು ಬರಿತಾ ಹೋಗಬೇಕು ಮಕ್ಕಳೇ ನೆಕ್ಸ್ಟ್ ಪುಟದ ಸಂಖ್ಯೆ 74 ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಗ ಠ ಫ ಜ ಖ ಅಂತ ಕೊಟ್ಟಿದ್ದಾರೆ ಖಾಲಿ ಸಾಲನ್ನು ಕೊಟ್ಟಿದ್ದಾರೆ ಈ ಅಕ್ಷರಗಳನ್ನು ನೋಡಿಕೊಂಡು ನೀವು ಖಾಲಿ ಸಾಲಿನಲ್ಲಿ ಬರೆಯಬೇಕು ಮಕ್ಕಳೇ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಕೊಟ್ಟಿದ್ದಾರೆ ನೋಡಿ ಈಗ ನಾನು ಓದ್ತೀನಿ ನೀವು ಅದೇ ರೀತಿ ಓದೋದನ್ನ ಅಭ್ಯಾಸ ಮಾಡಿ ಜಠರ ಮಠ ಹಠ ಪಟಣ ಠಣಠಣ ಘಟ ಘನ ಘಟಕ ಹೋಗ ಫಲ ಹಳಫಳ ಕಫ ಸಫಲ ಜಳ ಖಗ ಖರ ಖಳ ನಖ ಸಕ ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಠ ಘಟ ಫಲ ಜಳ ಖಗ ಹಠ ಘನ ಕಫ ಖರ ಅಂತ ಕೊಟ್ಟಿದ್ದಾರೆ ಇದನ್ನ ಓದೋದನ್ನ ಉಚ್ಚಾರಣೆ ಮಾಡೋದನ್ನ ಕಲಿಬೇಕು ಮಕ್ಕಳೇ ಪುಟವನ್ನ ತಿರುಗಿಸಿ ಪುಟದ ಸಂಖ್ಯೆ 75 ಇಲ್ಲಿ ನೀಡಿರುವ ಪದಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಪದಗಳನ್ನು ಕೊಟ್ಟಿದ್ದಾರೆ ನೀವು ಖಾಲಿ ಸಾಲಿನಲ್ಲಿ ನೋಡಿಕೊಂಡು ಪದಗಳನ್ನು ಬರ್ಕೊಂಡು ಹೋಗಬೇಕು ಗುಂಡಾಗಿ ಬರೆಯಿರಿ ಮಕ್ಕಳೇ ಇಲ್ಲಿ ಅಕ್ಷರಾಭ್ಯಾಸ 10 ಅಂ ಅಹ ಜ್ಞ ಇಜ್ಞ ಅಂತ ಕೊಟ್ಟಿದ್ದಾರೆ ಅಕ್ಷರ ತೋರಿಸಿ ಹೇಳಿಸಿ ಅಂತ ಕೊಟ್ಟಿದ್ದಾರೆ ಅಂ ಅಹ ಜ್ಞ ಇಜ್ಞ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಂ ಅಹ ಅಂತ ಕೊಟ್ಟಿದ್ದಾರೆ ಖಾಲಿ ಚೌಕಟ್ಟು ಕೊಟ್ಟಿದ್ದಾರೆ ಅಲ್ಲಿ ಚುಕ್ಕೆಗಳನ್ನ ಮಾತ್ರ ಇಟ್ಟಿದ್ದಾರೆ ಹಮ್ ಅಂತ ಅದರ ಮೇಲೆ ನೀವು ಪೆನ್ಸಿಲ್ ತಗೊಂಡು ಗುಂಡಾಗಿ ಬರಿಬೇಕು ಮಕ್ಕಳೇ ಪುಟವನ್ನ ತಿರುಗಿಸಿ ಪುಟದ ಸಂಖ್ಯೆ 77 ಜ್ಞ ಇಜ್ಞ ಅಂತ ಕೊಟ್ಟಿದ್ದಾರೆ ಖಾಲಿ ಚೌಕಟ್ಟು ಕೊಟ್ಟಿದ್ದಾರೆ ಅದರಲ್ಲಿ ನೀವು ಬರ್ಕೊಂಡು ಹೋಗಿ ಮಕ್ಕಳೇ ಈ ಪದಗಳನ್ನ ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಕೊಟ್ಟಿದ್ದಾರೆ ಅಂಕ ಅಂಗ ಅಂಡ ಅಂದ ಅಂತ
ಅಂಜಲ ಅಂಗಳ ಅಂಜಲ ಅಂತಃಪುರ ಇದನ್ನ ನೀವು ಉಚ್ಚಾರಣೆ ಮಾಡಿ ಓದಬೇಕು ಮಕ್ಕಳೇ ಓದೋದನ್ನ ಅಭ್ಯಾಸ ಮಾಡಿ ನೀಡಿರುವ ಪದಗಳನ್ನು ಗುರುತಿಸಿ ಗುಂಡಾಗಿ ಬರೆಯಲು ಹೇಳಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಖಾಲಿ ಸಾಲನ್ನು ಕೊಟ್ಟಿದ್ದಾರೆ ಅಲ್ಲಿ ಈ ಪದಗಳನ್ನು ನೋಡಿಕೊಂಡು ನೀವು ಬರ್ಕೊಂಡು ಹೋಗಬೇಕು ಮಕ್ಕಳೇ ಅಂಕಣ ಅಂತರ ಹಂದ ಅಂತ ಅಂಗ ಅಂಗದ ಕಂಬ ಕಂಬನ ಮಂಗ ಕಂಠ ಅಂ ಅಹ ಜ್ಞ ಜ್ಞ ಇದನ್ನೆಲ್ಲ ನೋಡಿಕೊಂಡು ಖಾಲಿ ಸಾಲಿನಲ್ಲಿ ಬರೆಯಿರಿ ಮಕ್ಕಳೇ ನೆಕ್ಸ್ಟ್ ವೃತ್ತದಲ್ಲಿ ನೀಡಿರುವ ಅಕ್ಷರಗಳನ್ನು ಬಳಸಿ ಮಧ್ಯದಲ್ಲಿ ಸೊನ್ನೆ ಬರುವಂತೆ ಮಾದರಿಯಂತೆ ಪದಗಳನ್ನು ರಚಿಸಿ ಮಕ್ಕಳಿಂದ ಬರೆಸಿ ಓದಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಮಾದರಿ ಸೊನ್ನೆಯನ್ನು ಬಳಸಿ ರಂಗ ಇಲ್ಲಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಸೊನ್ನೆ ಇದೆ ಆ ಸೊನ್ನೆಯನ್ನು ಸೇರಿಸಿಕೊಂಡು ನೀವು ಪದಗಳನ್ನು ರಚನೆ ಮಾಡಬೇಕು ನೋಡಿ ಈಗ ನಾನೊಂದು ಕೆಲವು ಪದಗಳನ್ನು ಮಾಡಿದ್ದೀನಿ ನೋಡಿ ಮಕ್ಕಳೇ ಸಂಗ ಶಂಕ ಹಂಸ ಮಂಗ ರಂಗ ಈ ರೀತಿ ನೀವು ಪದಗಳ ರಚನೆಯನ್ನು ಮಾಡಿ ಪುಟವನ್ನು ತಿರುಗಿಸಿ ಪುಟದ ಸಂಖ್ಯೆ 79 ಚಿತ್ರಕ್ಕೆ ಬಣ್ಣ ತುಂಬುವಂತೆ ತಿಳಿಸಿ ಅಂತ ಕೊಟ್ಟಿದ್ದಾರೆ ಗಾಳಿಪಟ ಕೊಟ್ಟಿದ್ದಾರೆ ನಿಮಗೆ ಗಾಳಿಪಟ ಇಷ್ಟ ಅಲ್ವೇ ಮಕ್ಕಳೇ ಗಾಳಿಪಟ ನಿಮಗೆಲ್ಲ ತುಂಬ ಇಷ್ಟ ಇಲ್ಲಿ ಗಾಳಿಪಟಕ್ಕೆ ಚುಕ್ಕಿಗಳನ್ನು ಮಾತ್ರ ಕೊಟ್ಟಿದ್ದಾರೆ ನೀವು ಅದರ ಮೇಲೆ ಪೆನ್ಸಿಲ್ ಅಲ್ಲಿ ಬರೆದುಬಿಟ್ಟು ಬಣ್ಣವನ್ನು ನಿಮಗೆ ಇಷ್ಟವಾದ ಬಣ್ಣವನ್ನು ತುಂಬಿ ನಂತರ ಪದಗಳ ಅಭ್ಯಾಸ ಮಕ್ಕಳಿಂದ ಓದಿಸಿ ನಕಲು ಮಾಡಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉರಗ ಅಂತ ಕೊಟ್ಟಿದ್ದಾರೆ ಖಾಲಿ ಸಾಲಿದೆ ಇಲ್ಲಿ ಉರಗ ಅಂತ ನೋಡಿಕೊಂಡು ಬರೀಬೇಕು ಇಲ್ಲಿ ಉರಗದ ಓಟ ಆ ರೀತಿ ಎಲ್ಲ ಖಾಲಿ ಸಾಲು ಕೊಟ್ಟಿದ್ದಾರೆ ಇದೆಲ್ಲ ಹೋಮ್‌ವರ್ಕ್ ಮಕ್ಕಳೇ ನೀವು ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಬರೀಬೇಕು ಕಲಿತ ಅಕ್ಷರಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವೆಲ್ಲ ಏನು ಅಕ್ಷರಗಳನ್ನ ಕಲ್ತಿದ್ದೀರಾ ಅದನ್ನ ಕೊಟ್ಟಿದ್ದಾರೆ ಮಕ್ಕಳೇ ಇದನ್ನ ಓದೋದನ್ನ ನೀವು ಅಭ್ಯಾಸ ಮಾಡಿ ಚೆನ್ನಾಗಿ ಬರೆಯೋದನ್ನ ಅಭ್ಯಾಸ ಮಾಡಿ ಮಕ್ಕಳೇ ಪುಟವನ್ನ ತಿರುಗಿಸಿ ಪುಟದ ಸಂಖ್ಯೆ 85 ಪಾಠ 9 ಪಾಠಪೂರ್ವ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಕೊಟ್ಟಿದ್ದಾರೆ ಆಗಸ ಆಗಸ ಅಂದ್ರೆ ಏನು ಮಕ್ಕಳೇ ಆಕಾಶ ನಿಮಗೆಲ್ಲ ಆಗಸ ಅಂದ್ರೆ ಗೊತ್ತು ಆಕಾಶ ರವಿ ರವಿ ಅಂದ್ರೆ ಏನು ಮಕ್ಕಳೇ ಸೂರ್ಯ ರವಿಗೆ ಇನ್ನೊಂದು ಹೆಸರು ಸೂರ್ಯ ಮೋಡ ಮೋಡ ಅಂದ್ರೆ ಏನು ಮಕ್ಕಳೇ ಆಕಾಶದಲ್ಲಿ ಬಿಳಿ ಬಿಳಿ ಮೋಡಗಳು ಬರುತ್ತೆ ಮಳೆ ಬಂದಾಗೆಲ್ಲ ನೀವು ನೋಡಿದ್ದೀರಾ ಮೋಡ ಇರುತ್ತೆ ಆಕಾಶದಲ್ಲಿ ಅದನ್ನ ಮೋಡ ಅಂತ ಕರೀತಾರೆ ದೀಪ ನಿಮ್ಗೆಲ್ಲರಿಗೂ ಗೊತ್ತು ಹತ್ತಿಯಲ್ಲಿ ಬತ್ತಿ ಮಾಡಿ ಹಾಕಿರ್ತಾರೆ ಎಣ್ಣೆ ಹಾಕಿರ್ತಾರೆ ದೀಪಕ್ಕೆ ಹಚ್ಚಿದಾಗ ಅದು ಉರಿಯುತ್ತೆ ಅದನ್ನ ದೀಪ ಅಂತ ಕರೀತಾರೆ ಮಕ್ಕಳೇ ಚಂದಿರ ಚಂದಿರ ಅಂದ್ರೆ ಕತ್ಲೆ ಆದಾಗ ನೀವು ಆಕಾಶದಲ್ಲಿ ನೋಡಿದಾಗ ಚಂದ್ರ ಕಾಣುತ್ತೆ ರೌಂಡ್ ಆಗಿ ದುಂಡಾಗಿರುತ್ತೆ ಅದರ ಆಕಾರ ನಿಮ್ಗೆಲ್ಲ ಚಂದ್ರ ಅಂದ್ರೆ ಇಷ್ಟ ಅಲ್ವೇ ಅದನ್ನ ಚಂದಿರ ಅಂತ ಕರೀತಾರೆ ತಾರೆ ತಾರೆ ಅಂದ್ರೆ ಏನು ಸ್ಟಾರ್ ಆಕಾಶದಲ್ಲಿ ಕತ್ಲೆ ಆದಾಗ ಸ್ಟಾರ್ ಕಾಣಿಸುತ್ತೆ ತಾರೆಗಳು ಅದನ್ನ ಕನ್ನಡದಲ್ಲಿ ತಾರೆಗಳು ಅಂತ ಕರೀತಾರೆ ನೀವೇನ್ ಮಾಡ್ತೀರಾ ತಾರೆಗಳನ್ನೆಲ್ಲ ಕೌಂಟ್ ಮಾಡ್ತೀರಾ ರಾತ್ರಿ ಹೊತ್ತು ಎಸ್ ಗುಡ್ ನಂತರ ಮನೆ ಮನೆ ಅಂದ್ರೆ ನಿಮ್ಗೆಲ್ಲ ಗೊತ್ತು ನಿಮ್ಗೆ ವಾಸ ಮಾಡಕ್ಕೆ ಏನ್ ಬೇಕು ಮಕ್ಕಳೇ ಮನೆ ಬೇಕು ನೀವೆಲ್ಲ ಈಗ ವಾಸ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಅದನ್ನ ಮನೆ ಅಂತ ಕರೀತಾರೆ ನೀರಿನ ಅಲೆ ನೀರಿನ ಅಲೆ ಅಂದ್ರೆ ಈಗ ನೀವು ಸಮುದ್ರ ಹತ್ರ ಹೋದಾಗ ಅಲೆ ಹಿಂಗೆ ಬರುತ್ತೆ ವೇವ್ಸ್ ಇಂಗ್ಲಿಷ್ ಅಲ್ಲಿ ವೇವ್ಸ್ ಅಂತ ಕರೀತಾರೆ ಅಲೆಗಳು ಅಂತ ವೇವ್ ಹಿಂಗೆ ಬರ್ತಾ ಇರ್ತದೆ ಅಲೆಗಳು ಅದನ್ನ ಅಲೆಗಳು ಅಂತ ಕರೀತಾರೆ ನೋಡಿ ಅಕ್ಷರಾಭ್ಯಾಸ ಚೆನ್ನಾಗಿ ಓದೋದು ಬರೆಯೋದನ್ನ ಅಭ್ಯಾಸ ಮಾಡಿ ಮಕ್ಕಳೇ ನಾವೆಲ್ಲರೂ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಬಾಯ್ ಮಕ್ಕಳೇ